ಸಿಬಿಲ್ ಮಾರ್ಕೆಟ್ನ ಪ್ರಾಯೋಜಕರು ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಇಸಿ ನಾಗಭೂಷಣ್ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ಟಿಪಿ ಕಿಡ್ಸ್ ಸ್ಟೋರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸುವರ್ಪೇಟ್, ರಾಯಚೂರ್. ಶರನವರಾತ್ರಿ ಹಾಗೂ ದೀಪಾವಳಿಯು ಜನತೆಗೆ ಶಾಂತಿ, ನೆಮ್ಮದಿ, ಸುಖಗಳನ್ನು ನೀಡಲಿ. ಎಲ್ಲರೂ ಸುಖ ಸಂತೋಷ ಜೀವನ ನಡೆಸುವಂತೆ ದುರ್ಗಾದೇವಿ ಕರುಣಿಸಲಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಂಧನೂರಿನಲ್ಲಿ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಕನ್ನಡ ಸ್ಥಿತಿಗತಿಗೆ ರಾಜಕಾರಣಿಗಳೇ ಕಾರಣ. ಡಾಕ್ಟರ್ ಅಮರೇಶ್ ನುಗಡೋಣಿ. ಸಮ್ಮೇಳನ ಅಧ್ಯಕ್ಷ ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ ಭವ್ಯ ಮೆರವಣಿಗೆ. ಕಲಾ ತಂಡಗಳ ಆಕರ್ಷಕ ಮೆರವಣಿಗೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಲ್ಲಿ ಹೆಚ್ಚಿದ ನೀರು. ಚಿಂಚೋಡಿಯಲ್ಲಿ 3 ಜನ 89 ಕುರಿಗಳ ರಕ್ಷಣೆ. ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ಬ್ಯಾಂಕ್ ನೌಕರರ ಪ್ರತಿಭಟನೆ. ಗ್ರಾಹಕರ ಪರದಾಟ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಅಕ್ರಮ. ಡಿ ಗ್ರೂಪ್ ನೌಕರರ ನೇಮಕಾತಿ ಅರ್ಜಿ ಕರೆದು ರದ್ದು. ರವಿ ದಾದಾಸ್ ಆರೋಪ. ಮತ್ತು ಸಿಂಧನೂರು ಸಮ್ಮೇಳನ ಪುಸ್ತಕ ಮಳಿಗೆಗಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಚಾಲನೆ. ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕು. ತಮ್ಮ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಳುಹಿಸಬೇಕು. ಆದರೆ ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡ ಸ್ಥಿತಿ ಹೇಳಿಕೊಳ್ಳುವಂತಿಲ್ಲ. ಅದಕ್ಕೆ ಕಾರಣ ಸಾರ್ವಜನಿಕರು ಮತ್ತು ರಾಜಕಾರಣಿಗಳು ಎಂದು ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ನುಗಡೋಣಿ ಅಭಿಪ್ರಾಯಪಟ್ಟರು. ಅವರು ನಗರದ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡಿರುವ ರಾಯಚೂರು ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಲೇಖಕರ ಹಾಗೂ ಸಾಹಿತಿಗಳ ಪ್ರಮಾಣ ಹೆಚ್ಚಾಗಬೇಕು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು. ಪ್ರತಿಯೊಬ್ಬರು ಸಾಹಿತ್ಯ ರಚನೆಯ ಆಸಕ್ತಿ ಹೆಚ್ಚಾಗಬೇಕು. ಪತ್ರಕರ್ತರಲ್ಲೂ ಹೆಚ್ಚಿನ ಯುವಕರು ಆಸಕ್ತಿ ಹೊಂದಿದ್ದು ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಅತ್ಯುತ್ತಮ ಪತ್ರಕರ್ತರಾಗಿ ಹೊರಹೊಮ್ಮಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ತಜ್ಞರು ಹೆಚ್ಚಾಗಬೇಕು ಎಂದರು. ಪ್ರಸ್ತುತ ದಿನಮಾನಗಳಲ್ಲಿ ರಾಜಕಾರಣಿಗಳು ತಮ್ಮ ತತ್ವ ಸಿದ್ಧಾಂತಗಳನ್ನು ಮೆರೆತಿದ್ದಾರೆ. ಪ್ರತಿಯೊಬ್ಬ ಯುವ ರಾಜಕಾರಣಿಗಳು ಸಂವಿಧಾನವನ್ನು ಕರಗತ ಮಾಡಿಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕಾಗಿದೆ. ನೆಹರು, ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಅವರು ಜನ ಸಮುದಾಯದ ಸಂಕಷ್ಟಗಳ ಕುರಿತಂತೆ ಸಾವಿರಾರು ಪುಟಗಳ ಸಾಹಿತ್ಯ ರಚನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರುಗಳ ರಚಿಸಿದ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಎಂದು ವಿವರಿಸಿದರು. ಪ್ರಾಥಮಿಕ ಹಂತದಲ್ಲಿ ಶಾಲೆಗೆ ಬರುವ ಮಕ್ಕಳನ್ನು ಶಿಕ್ಷಕರು ಅವರುಗಳ ಆರಂಭದ ಶಿಕ್ಷಣವನ್ನು ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತು ನೀಡಿ ಶಿಕ್ಷಣ ನೀಡಬೇಕು. ಶಿಕ್ಷಕರು ಉತ್ತಮವಾಗಿ ಕನ್ನಡ ಭಾಷೆ ಶಿಕ್ಷಣ ನೀಡುವ ಮೂಲಕ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಶಾಸಕ ವೆಂಕಟರಾವ್ ನಾಡಗೌಡ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ ಸಮ್ಮೇಳನ ಅಧ್ಯಕ್ಷರ ನುಡಿಯನ್ನು ನುಡಿದರು. ವೇದಿಕೆಯ ಮೇಲೆ ರಾಜ್ಯ ಕೃಷಿ ಬೆಲೆಯ ಆಯೋಗದ ಅಧ್ಯಕ್ಷ ಹನುಮಗೌಡ ಬೆಳಕುರಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಮಾನವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮಾಜಿ ಶಾಸಕ ಹಂಪನಗೌಡ ಬಾದಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, ಎಸ್ಪಿ ವೇದಮೂರ್ತಿ ಸ್ವಾಮಿ, ಜಿಲ್ಲಾ ಹಾಲು ಮತ ಸಮಾಜದ ಕೆ ಕರಿಯಪ್ಪ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶಿವನಾಗಪ್ಪ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಸ್ ಶರಣೇಗೌಡ, ಕಮ್ಮವಾರಿ ಕಲ್ಯಾಣ ಮಂಟಪದ ಬಿ ಹರ್ಷ ವೇದಿಕೆ ಮೇಲಿದ್ದರು.
ಕೃಷಿ ಸೇವೆ ಆಯೋಗ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಹನುಮಗೌಡ ಭದ್ರಮುಖಿ ಅವರನ್ನ ಜಿಲ್ಲಾ ಸಾಹಿತ್ಯ ಪರಿಷತ್ ಇಲ್ಲಿ ಒಂದು ಮನವಿ ಮಾಡುವಂತ ಅತ್ಯಂತದಲ್ಲಿ ಇರ್ತಂತ ಎಲ್ಲ ಕನ್ನಡ ಅಭಿಮಾನಿಗಳು ತಮ್ಮ ಸ್ಥಾನದಲ್ಲಿ ತಿಳ್ಕೊಬೇಕು. ವೇದಿಕೆಯಲ್ಲಿ ಯಾರು ಮಾಡಬೇಕು, ಇನ್ನೊಂದು ಸರ್ತಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ವೇದಿಕೆಯಲ್ಲಿ ಯಾರು ಮಾಡಬೇಕು ಅಂತ ಇದ್ದೀನಿ. ಅಲ್ಲಿಯ ಸರ್ ಅವರಿಗೆ ಬೆಂಗಳೂರು ಸರ್ ಅವರಿಗೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಆದಿಮನಿ ವೀರಲಕ್ಷ್ಮಿಗೆ ಅವರಿಗೆ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಸರಸ್ವತಿ ಪಾಟೀಲ್ ಅವರುಗಳನ್ನು ಗೌರವಿಸಬೇಕಾಗಿ ನಾನು ಬರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಉದ್ಘಾಟನೆಯಾಗಿ ಆಗಮಿಸಿದಂತ ನಡೆಯಿತು. ಹಾಗೆಯೇ ಗೌರವಿಸಿ ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ಬೇಕಾಗಿ ಜಿಲ್ಲಾ ಪರಿಷತ್ತಿನ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರುವ ಜಿಲ್ಲಾ ಕನ್ನಡ 10ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಅದ್ದೂರಿಯಿಂದ ಜರುಗಿತು. ಸಮ್ಮೇಳನ ಅಧ್ಯಕ್ಷ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ ಅವರನ್ನು ಸಾರೋಟಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯ ನಗರಸಭೆಯಿಂದ ಆರಂಭವಾಗಿ ಪ್ರವಾಸಿ ಮಂದಿರ ತಲುಪಿತು. ದಾರಿಯುದ್ದಕ್ಕೂ ಕನ್ನಡ ಅಭಿಮಾನಿಗಳು ಹಾಡುಗಳನ್ನು ಹಾಡುತ್ತಾ ಕುಣಿದು ಕುಪ್ಪಳಿಸಿದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕಲಾತಂಡಗಳಿಂದ ವೀರಗಾಸೆ ಕೋಲಾಟ ನೃತ್ಯಗಳು ಜರುಗಿದವು. ಮಹಿಳೆಯರು ಕನ್ನಡಾಂಬೆಯ ಬಾವುಟವನ್ನು ಹಿಡಿದು ಕನ್ನಡ ಜಾತ್ರೆಗೆ ಮೆರುಗು ನೀಡಿದರು. ಮೆರವಣಿಗೆಯಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮಗೌಡ ಬೆಳಗುರಗಿ, ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರೇಗೌಡ ವಿರೂಪಾಪುರ, ಬಸವರಾಜ್ ಹಿರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಬಸವಪ್ರಭ ಪಾಟೀಲ್ ಬೆಟ್ಟದೂರು, ತಾಲೂಕು ಅಧ್ಯಕ್ಷ ಸರಸ್ವತಿ ಪಾಟೀಲ್, ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ, ತಾಲೂಕು ಪಂಚಾಯತ್ ಇಒ ಬಾಬು ರಾಠೋಡ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೃಷಭೇಂದ್ರ ಸ್ವಾಮಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ವಿವಿಧ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದ್ದು ದೇವದುರ್ಗ ತಾಲೂಕಿನ ಹೂವಿನ ಹಡಗೆ ಸೇತುವೆ ಭರ್ತಿಯಾಗಲು ಇನ್ನು ಕೆಲವೇ ಕೆಲ ಅಡಿ ಬಾಕಿ ಇದೆ. ನೀರಿನ ಮಟ್ಟ ಹೆಚ್ಚಳವಾಗುವ ಹಿನ್ನೆಲೆಯಲ್ಲಿ ಸೇತುವೆ ಸಂಚಾರ ಸ್ಥಗಿತಗೊಳ್ಳಲಿದೆ. ಕೃಷ್ಣಾ ನದಿಗೆ ಹೆಚ್ಚುವರಿ ನೀರು ಹರಿಸಿದ್ದರಿಂದ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಬಳಿ ನಡುಗಡ್ಡೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದ 3 ಜನರು ಹಾಗೂ 89 ಕುರಿಗಳನ್ನು ರಕ್ಷಣಾ ಪಡೆ ಸುರಕ್ಷಿತವಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಕುರಿಗಳನ್ನು ಮೇಯಿಸಲು ಹೋಗಿ ನದಿಯ ಇನ್ನೊಂದು ದಡ ಬಳಿ ಸಿಲುಕಿಕೊಂಡಿರುವ ಮಾಹಿತಿ ಆಧರಿಸಿ ರಕ್ಷಣಾ ತಂಡ ಬೋಟ್ ಮೂಲಕ ತೆರಳಿ ರಕ್ಷಣೆ ಮಾಡಿದ್ದಾರೆ. ನದಿಯಲ್ಲಿ 250,000 ಕ್ಯೂಸಿಕ್ಸ್ ನೀರು ಹರಿಯುತ್ತಿದ್ದು ನದಿ ಪಾತ್ರದ ಜನಜಾನುವಾರು ರಕ್ಷಣೆಗೆ ಕ್ರಮ ವಹಿಸಲಾಗಿದೆ ಎಂದು ಸಹಾಯಕ ಆಯುಕ್ತ ಸಂತೋಷ್ ತಿಳಿಸಿದ್ದಾರೆ. ನಾರಾಯಣಪುರ ಜಲಾಶಯದಿಂದ 21 ಗೇಟ್ ಮೂಲಕ 228,000 ಕ್ಯೂಸಿಕ್ಸ್ ನೀರು ಹರಿಸಲಾಗಿದ್ದು ನದಿ ಪಾತ್ರದ ಹಳ್ಳಿಗಳು ಪ್ರವಾಹ ಭೀತಿ ಎದುರಿಸುತ್ತಿವೆ. ನದಿ ದಂಡೆಯಲ್ಲಿರುವ ಜಮೀನುಗಳಿಗೆ ನೀರು ಆವರಿಸಿಕೊಳ್ಳುತ್ತಿವೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳ ಸ್ಥಳದಲ್ಲಿ ಬಿಡಾರ ಹೂಡಿ ನದಿ ದಂಡೆಗೆ ಜನ ಜಾನುವಾರು ಹೋಗದಂತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸಂಪರ್ಕ ಕಳೆದುಕೊಳ್ಳುವ ಗ್ರಾಮಗಳ ರಕ್ಷಣೆಗೆ ಬೋಟ್ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್, ಅಗ್ನಿಶಾಮಕ, ಕಂದಾಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸೂಕ್ತ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ತುಂಗಭದ್ರಾ ನದಿಯಲ್ಲಿಯೂ 105,000 ಕ್ಯೂಸಿಕ್ಸ್ ನೀರು ನದಿಗೆ ಹರಿಸಲಾಗಿದ್ದು ಸಿಂಧನೂರು ತಾಲೂಕಿನ ಸಿಂಗಾಪುರ, ಮುಕುಂದ, ಒಳಬಳ್ಳಾರಿ, ದಡೆಸುಗೂರು, ಮಾನ್ವಿ ತಾಲೂಕು ಚಿಕ್ಕಲಪರವಿ, ರಾಯಚೂರು ತಾಲೂಕಿನ ಬಿಚ್ಚಾಲಿ, ಕಟಕನೂರು, ಹಳೆ ತುಂಗಭದ್ರ
ಸಮುದ್ರ ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಗ್ರಾಮಸ್ಥರು ನದಿಗೆ ತೆರಳದಂತೆ ಡಂಗುರ ಸಾರಿ ಎಚ್ಚರಿಕೆ ವಹಿಸಲಾಗಿದೆ. ಎರಡು ನದಿಗಳಲ್ಲಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆಗಳಿದ್ದು ಮುಳುಗಡೆಯಾಗುವ ಗ್ರಾಮಗಳ ಜನರನ್ನು ಅಗತ್ಯ ಬಿದ್ದಲ್ಲಿ ಸ್ಥಳಾಂತರಕ್ಕೂ ಜಿಲ್ಲಾಡಳಿತ ಸಿದ್ಧತೆ ಕೈಗೊಂಡಿದೆ. ಸರ್ ಕಡಸಂದ್ರೆ ಸಾಕ ಅವನ ಹಂಗೆ ಕೊಡ್ರಿ ಎಷ್ಟು ಸರ್ ಬಿಟ್ಬಿಡ್ರಿ ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟ್ರಿಕ್ ಗೋಲ್ಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ನ್ಯೂ ಹಾಲೆಂಡ್ 3600-2 ಆಲ್ ರೌಂಡರ್ ಪ್ಲಸ್. ಇದರ ಫ್ಯೂಲ್ ಎಫಿಷಿಯಂಟ್ FPT ಇನ್ಲೈನ್ ಎಂಜಿನ್ ಉಳಿತಾಯ ಜಾಸ್ತಿಯಾಗಿಸುತ್ತೆ ಮತ್ತೆ ಹೆವಿ ಡ್ಯೂಟಿ ಕಾನ್ಸ್ಟೆಂಟ್ ಮೆಶ್ ಗಿಯರ್ ಬಾಕ್ಸ್ ನೀಡುತ್ತೆ ಸ್ಮೂತ್ ಗಿಯರ್ ಶಿಫ್ಟಿಂಗ್. ಇದರಲ್ಲಿದೆ ಸೆನ್ಸೊಮ್ಯಾಟಿಕ್ 24 ಹೈಡ್ರಾಲಿಕ್ ಜೊತೆ 2000 kg ಲಿಫ್ಟ್ ಕೆಪಾಸಿಟಿ. 3600-2 ತನ್ನ ಶ್ರೇಣಿಯಲ್ಲಿ ನೀಡುತ್ತೆ ಹೈಯೆಸ್ಟ್ ರೋಡ್ ಸ್ಪೀಡ್ ಮತ್ತು ಅತ್ಯಧಿಕ ಯೂಸ್ಫುಲ್ ಪವರ್. ಅದಕ್ಕಾಗಿಯೇ 3600-2 ಆಗಿದೆ ಆಲ್ ರೌಂಡರ್ ಪ್ಲಸ್. ಇದರ ಹೆಸರೇ ಹೆಗ್ಗುರುತು. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದ ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಬಹುದೊಡ್ಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿವೆ. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಜಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್ ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನಬಲ್ ಕ್ಲಾತ್ ಇನ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಕ್ರಶರ್, ಲೆಗಿನ್ಸ್, ಟೀಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ.
ಸ್ಟೇರ್ ಬಿಸೈಡ್ ಎಸ್ಎಂಪಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ಸ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತೀಸ್, ಲೆಗಿನ್ಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಕಳಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್ಸ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲೇಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಕೋಟ್ ಪೇಟ್, ರಾಯಚೂರ್. ಮೊಬೈಲ್ 9980630065. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, doco style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲ್ಪಡುವ ಶರನವರಾತ್ರಿ ಹಾಗೂ ದೀಪಾವಳಿಯು ಜನತೆಗೆ ಶಾಂತಿ, ನೆಮ್ಮದಿ, ಸುಖಗಳನ್ನು ನೀಡಲಿ. ಎಲ್ಲರೂ ಸುಖ ಸಂತೋಷ ಜೀವನ ನಡೆಸುವಂತೆ ದುರ್ಗಾದೇವಿ ಕರುಣಿಸಲಿ. ಎಲ್ಲರಿಗೂ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ರವೀಂದ್ರ ಜಾಲ್ದರ್, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಭಾರತೀಯ ಜನತಾ ಪಕ್ಷ, ರಾಯಚೂರು. School chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. Helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next-gen preschool. EuroKids, India's next-gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Mattomme Sivenwat pe swagata.
ಕೇಂದ್ರ ಸರ್ಕಾರ ಬ್ಯಾಂಕ್ಗಳ ವಿಲೀನ ಮಾಡುವುದನ್ನು ವಿರೋಧಿಸಿ ಅಖಿಲ ಕರ್ನಾಟಕ ಬ್ಯಾಂಕ್ ಉದ್ಯೋಗಿಗಳ ಸಂಘದ ನೇತೃತ್ವದಲ್ಲಿ ಬ್ಯಾಂಕ್ ಬಂದ್ ಮಾಡಿ ನಗರದ ಗಾಂಧಿ ವೃತ್ತದಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ ಮುಂದೆ ನೌಕರರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಹಲವು ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆ ನಡೆಸಲು ಮುಂದಾಗಿರುವುದಕ್ಕೆ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿತು. ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿದರು. ಬ್ಯಾಂಕ್ಗಳನ್ನು ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಬಾರದೆಂದು ಆಗ್ರಹಿಸಿದರು. ನೌಕರರ ವಿರೋಧದ ಮಧ್ಯೆ ಬ್ಯಾಂಕಿಂಗ್ ನಿಯಮಾವಳಿಗಳಿಗೆ ತಿದ್ದುಪಡಿ ತರಲು ಸರ್ಕಾರ ಹೊರಟಿದೆ. ಸಾಲ ವಸೂಲಿ ಮಾಡಲು ಸರ್ಕಾರ ಕಠಿಣ ಕಾನೂನು ರೂಪಿಸಬೇಕು ಮತ್ತು ಗ್ರಾಹಕರಿಗೆ ದಂಡ ಮತ್ತು ಸೇವಾ ಶುಲ್ಕವನ್ನು ಹೆಚ್ಚಿಸುವ ಪ್ರಕ್ರಿಯೆ ಕೈಬಿಡಬೇಕು ಹಾಗೂ ಬ್ಯಾಂಕ್ ಸೇವೆಗಳ ಮೇಲೆ ಬಡ್ಡಿ ದರ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ನೌಕರರಿಗೆ ಉದ್ಯೋಗ ಭದ್ರತೆ ಹೆಚ್ಚಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ಬ್ಯಾಂಕ್ ನೌಕರರು ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಒಂದು ದಿನ ಬ್ಯಾಂಕ್ ಮುಷ್ಕರ ನಿಮಿತ್ತ ಗ್ರಾಹಕರು ಪರದಾಡಬೇಕಾಯಿತು. ಕೇಂದ್ರ ಸರ್ಕಾರ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಹಿಂಪಡೆಯಬೇಕು ಮತ್ತು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಬಾರದು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಹಮ್ಮಿಕೊಂಡಿದ್ದ ಬ್ಯಾಂಕ್ ಬಂದ್ ಮುಷ್ಕರ ಗ್ರಾಹಕರಿಗೆ ಬಿಸಿ ತಟ್ಟಿದೆ. ಎಂದಿನಂತೆ ಗ್ರಾಹಕರು ಕೆಲಸದ ನಿಮಿತ್ತ ಬ್ಯಾಂಕ್ಗೆ ಆಗಮಿಸಿದ್ದರು. ಆದರೆ ಬ್ಯಾಂಕ್ ಬಂದ್ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಬಂದದಾರಿಗೆ ಸುಂಕವಿಲ್ಲದಂತೆ ಮರಳುವಂತಾಯಿತು. ಆಫೀಸರ್ ಸ್ಕೇಲ್ 3 ಬೇರೆ ಇಡಬೇಕು ಮತ್ತೆ 3 ಈ ಕಡೆ ಬೇರೆ ಇರಬೇಕು. ಎಂಪ್ಲಾಯೀಸ್ ಬೇರೆ ಆದ್ರೆ ಮೂವರ್ದು ಧ್ವನಿ ಬೇರೆ ಆಗ್ತದೆ. ನಾವು ಮನಸ್ಸಿಗೆ ಬಂದಂತೆ ಇವ್ರನ್ನ ಆಳ್ಬಹುದು. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಹಿಂದಕ್ಕೆ ಮಾಡಿದ್ದನ್ನ ಈಗ ಯಥಾವತ್ತಾಗಿ ಪಾಲಿಸಿ ನಮ್ಮ ಮೇಲೆ ತಮ್ಮ ಇಚ್ಛೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಒತ್ತಡಗಳನ್ನ ಹೇಳಿಕೆಗಳನ್ನ ಹೇರ್ತಾ ಇದ್ದಾರೆ. ಆದ್ರೆ ನಾವ್ಯಾರು ಜಾಗೃತ ಆಗ್ತಾ ಇಲ್ಲ. ಇವತ್ತು ರಾಯಚೂರಂತ ಸಿಟಿಯಲ್ಲಿ ನಾವು ಬ್ಯಾಂಕ್ ಎಂಪ್ಲಾಯೀಸ್ 500 ಜನ ಇದ್ರು ಕೂಡ 50-60 ಜನ ಇಲ್ಲಿ ಸೇರಿರೋದು ಅತ್ಯಂತ ಅವಮಾನೀಯ ಸಂಗತಿ. ಅದನ್ನ ನಮ್ಮ ಎಂಪ್ಲಾಯೀಸ್ ಮನಗಾಣಬೇಕು. ಅಫ್ಕೋರ್ಸ್ ಒಂದು ಸೆಕ್ಟರ್ ಆಫ್ ಯೂನಿಯನ್ ಕಾಲ್ ಕೊಟ್ಟಿರೋದ್ರಿಂದ ಬಂದಿರ್ಲಿಕ್ಕಿಲ್ಲ. ಆದರೂ ಕೂಡ ನಮ್ಮ ಹೋರಾಟ ಹೊಸವರಲ್ಲಿ ಕೆಚ್ಚದೆಯನ್ನು ತರಿಸಿ ತಮ್ಮ ಉಳಿವಿಗಾಗಿ ಮುಂದಿನ ಭವಿಷ್ಯಕ್ಕಾಗಿ ಆದರೂ ಹೋರಾಟ ಮಾಡಬೇಕಲ್ಲ. ಇದು ಏನಾಗಿದೆ ಅಂದರೆ ಅವರಿಗೆ ನಾವು ಹೆಚ್ಚಿನದನ್ನು ಗಮನ ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಲಾವುದ್ದೀನ್, ಉಪಾಧ್ಯಕ್ಷ ಗೋವಿಂದ ರಾವ್, ಕುಮಾರ್, ಪ್ರಾಣೇಶ್, ಮುತಾಲಿಕ್, ಶ್ರೀನಿವಾಸ್, ಪಾರ್ಥ ಸಾರಥಿ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ನೌಕರರು ಇದ್ದರು.
ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ನೇಮಕಾತಿ ಅಕ್ರಮಗಳು ನಿರಂತರವಾಗಿ ಮುನ್ನಡೆದಿವೆ. 2015ರಲ್ಲಿ ಡಿ ಗ್ರೂಪ್ 21 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಆದರೆ ನೇಮಕಾತಿಯನ್ನು ರದ್ದುಪಡಿಸಿರುವ ಕುರಿತು ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡದೆ ಶುಲ್ಕದ ಹಣವು ಮರುಕಳಿಸದೆ ವಂಚಿಸಿದೆ ಎಂದು ಸಿಪಿಐಎಂಎಲ್ ತಾಲೂಕು ಕಾರ್ಯದರ್ಶಿ ರವಿ ದಾದಸ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2015ರಲ್ಲಿ ಕರೆಯಲಾದ ಡಿ ಗ್ರೂಪ್ಗಳ ನೇಮಕಾತಿಯನ್ನು ವಿಶ್ವವಿದ್ಯಾಲಯ ಬೋರ್ಡ್ ರದ್ದು ಮಾಡಿ ಹಣ ಮರುಕಳಿಸಲು ನಿರ್ಧರಿಸಿದೆ. ಆದರೆ ಕೈಗೊಂಡಿರುವ ನೇಮಕಾತಿ ಕುರಿತು ಪತ್ರಿಕೆಗಳಲ್ಲಿ ಪ್ರಕಟಿಸಿಲ್ಲ. ಈ ಕುರಿತು ವಿಶ್ವವಿದ್ಯಾಲಯ ಕುಲಪತಿಗಳ ಸಹಾಯಕ ನೇಮಕಾತಿ ವಿಭಾಗದ ಮೆಹಬೂಬ್ ಇವರನ್ನು ಕೇಳಿದರೆ ಡಿಜಿಟಲ್ ಯುಗವಿದ್ದು ಪತ್ರಿಕೆಗಳಲ್ಲಿ ಪ್ರಕಟಿಸುವುದಿಲ್ಲ, ವೆಬ್ಸೈಟ್ನಲ್ಲಿ ಮಾತ್ರ ಹಾಕಲಾಗಿದೆ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. 2019ರಲ್ಲಿ ಸಿ ಗ್ರೂಪ್ ನೇಮಕಾತಿ ನಡೆದ ಸಂದರ್ಭದಲ್ಲಿ 2015ರಲ್ಲಿ ಅರ್ಜಿ ಸಲ್ಲಿಸಿದವರನ್ನು ಪರಿಗಣಿಸುವುದಿಲ್ಲ ಎಂದು ವಿಶ್ವವಿದ್ಯಾಲಯ ಲಿಖಿತ ಮಾಹಿತಿ ನೀಡಿದೆ. ಆದರೆ ಇಂದಿಗೂ ಶುಲ್ಕ ಸಹಿತ ಅರ್ಜಿ ಸಲ್ಲಿಸಿದವರಿಗೆ ಹಣ ಮರುಕಳಿಸಿಲ್ಲ. ನೇಮಕಾತಿ ಪ್ರಕ್ರಿಯೆ ಕುರಿತಾಗಿ ಮಾಹಿತಿ ಕೇಳಿದರೆ ಮೌಖಿಕವಾಗಿ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ನನ್ನನ್ನು ಸೇರಿಸಿದಂತೆ ಅಭ್ಯರ್ಥಿಗಳ ಸಹಿ ಪಡೆದ ದಾಖಲಾತಿ ನೀಡಿದ್ದಾರೆ. ದಾಖಲೆಯಲ್ಲಿ ನಕಲಿ ಸಹಿ ಮಾಡಿ ತಾವೇ ದಾಖಲೆ ಸೃಷ್ಟಿಸಿದ್ದಾರೆ. ನಕಲಿ ಸಹಿ ಮಾಡಿರುವ ಕುರಿತು ಕೇಳಿದರೆ ನ್ಯಾಯಾಲಯಕ್ಕೆ ಹೋಗಿ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ. ನಕಲಿ ಸಹಿ ಮಾಡಿ ಅಭ್ಯರ್ಥಿಗಳನ್ನು ದಾರಿ ತಪ್ಪಿಸುವ ವಿಶ್ವವಿದ್ಯಾಲಯ ಕೂಡಲೇ ಸ್ಪಷ್ಟನೆ ನೀಡದೆ ಹೋದಲ್ಲಿ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದರು. 2015 ನೇಮಕಾತಿ ರದ್ದುಗೊಂಡು 3 ವರ್ಷವಾದರೂ ಡಿಡಿ ಹಣದೊಂದಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹಣವೂ ಮರುಕಳಿಸಿಲ್ಲ. ಮಾಹಿತಿಯೂ ನೀಡದೆ ದುರುದ್ದೇಶಪೂರಿತವಾಗಿ ವಿಶ್ವವಿದ್ಯಾಲಯ ವರ್ತಿಸುತ್ತಿದೆ. ಇತ್ತೀಚೆಗೆ ನಡೆದ ಟೈಪಿಸ್ಟ್ ಹುದ್ದೆಯಲ್ಲಿಯೂ ಅಕ್ರಮ ನಡೆದಿರುವುದರಿಂದ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ನೇಮಕಾತಿಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕಿ ಕಳೆದ 10 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿರುವ ಮೆಹಬೂಬ್ ಇವರನ್ನು ವರ್ಗಾವಣೆ ಮಾಡಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಲಯ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಡಿವೃತ್ತದ ನೇಮಕಾತಿಗೆ ಸಂಬಂಧಿಸಿದಂತೆ ಕಳೆದ 4 ವರ್ಷಗಳಿಂದ ಇಲ್ಲಿಯವರೆಗೆ ಅಂದು ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಮಾಹಿತಿಯನ್ನು ಕೃಷಿ ವಿ ಆಡಳಿತ ಮಂಡಳಿ ನೀಡಿಲ್ಲ. ಅದಾಗಿಯೂ ಕೂಡ 2019ರಲ್ಲಿ ಪುನಃ ಡಿವೃತ್ತದಂತೆ ಏನು 2015ರಲ್ಲಿ ನೇಮಕಾತಿ ಕರೆದಿದ್ದರು ಅದನ್ನು ಪುನಃ 2019ರಲ್ಲಿ ಸಿ ವೃಂದದ ನೇಮಕಾತಿ ಅಂತೇಳಿ ಕಫ ಮಾಡಿದ್ದಾರೆ. ಸೊ ನಾವು 2015ರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಹಲವಾರು ಅರ್ಜಿದಾರರು 2019ರ ನೇಮಕಾತಿಗೆ ನಮ್ಮನ್ನು ಕೂಡ ಪರಿಗಣಿಸ್ತಾರೆ ಎನ್ನುವ ಉದ್ದೇಶದಿಂದ ಯಾರು ಕೂಡ 2019ರಲ್ಲಿ ಅರ್ಜಿಯನ್ನು ಹಾಕಿಲ್ಲ. ಆದರೆ ಈಗ 2019ರಲ್ಲಿ ಏನು ನೇಮಕಾತಿ ಕರೆದಿದ್ದಾರೆ ಸಿ ವೃಂದದ ನೇಮಕಾತಿ, ಅದನ್ನು ನೇಮಕಾತಿ ಪ್ರಕ್ರಿಯೆ ಕೂಡ ಈಗ ಕೃಷಿ ವಿಭಾಗದಲ್ಲಿ ಪ್ರಾರಂಭವಾಗಿದೆ. ಸೊ ಈ ಸಂಬಂಧಪಟ್ಟಂಗೆ ನಾವು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯನ್ನು ಪ್ರಶ್ನಿಸಿದಾಗ 2015ರಲ್ಲಿ ಕರೆದಿರ್ತಕ್ಕಂಥ ಡಿವೃತ್ತದ ನೇಮಕಾತಿಗಳನ್ನು ಬೋರ್ಡ್ನ ಸಭೆಯಲ್ಲಿ ತೀರ್ಮಾನಿಸಿ ರದ್ದುಪಡಿಸಲಾಗಿದೆ ಅಂತೇಳಿ ಅವರು ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ 2015ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ನೀವು ಮಾಹಿತಿಯನ್ನು ಒದಗಿಸಿಲ್ಲ ಅಂತ ಕೇಳಿದಾಗ ಮತ್ತು ಯಾವುದೇ ಒಂದು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಪ್ರಕಟಣೆ ನೀಡಿಲ್ಲ ಎಂದು ನಾವು ಕೇಳಿದರೆ ಅವರು ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಮೆಹಬೂಬ್ ಅಲಿ ಕಳೆದ 10 ವರ್ಷಗಳಿಂದ ಒಂದೇ ಇಲಾಖೆಯಲ್ಲಿ ಕೃಷಿ ಸಚಿವ ಕುಲ ಸಚಿವರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಆರಿಕೆ ಉತ್ತರ ಏನಂದ್ರೆ ಈಗ ಡಿಜಿಟಲ್ ದುನಿಯಾ ಇದೆ, ನಾವು ನಮ್ಮ ವೆಬ್ಸೈಟ್ ಮೇಲೆ ಬಿಟ್ಟಿದ್ದೇವೆ, ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ನಾವು ಜಾಹೀರಾತು ಕೊಡೋದಿಲ್ಲ, ಪ್ರಕಟಣೆ ಕೊಡೋದಿಲ್ಲ ಅಂತ ನೇರವಾಗಿ ಅವ್ರು ಹೇಳ್ತಾರೆ. ನಮ್ಮ ವೆಬ್ಸೈಟಲ್ಲಿ ನಾವೇನು ಬಿಟ್ಟಿದ್ದೀವಿ ಅದನ್ನು ನೀವು ನೋಡ್ಕೊಳ್ಬೇಕಂತ ಹೇಳ್ತಿದ್ದೆ. 2015ರಲ್ಲಿ ಜಾಹೀರಾತು ಪ್ರಕಟಿಸಿದವರು ಅದನ್ನು ರದ್ದಾದದನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಿದರು. 2015ರಲ್ಲಿ ಏನು ಅರ್ಜಿ ಕರೆದಿದ್ರು ಅವು ಜಾಹೀರಾತನ್ನು ಪತ್ರಿಕೆಗಳಲ್ಲೇ ನೀಡಿದರು. ಈಗ ಹೇಳ್ತಿದ್ದಾರೆ ಅವರು ಡಿಜಿಟಲ್ ದುನಿಯಾ ನಾವು ಕೊಡೋದಿಲ್ಲ, ನಾವು ನಮ್ಮ ಅಂತರ್ಜಾಲದಲ್ಲಿ ಕೊಟ್ಟಿವಿ ನೀವು ನೋಡ್ಕೋಬೇಕಂತ. ಸೊ ರದ್ದುಪಡಿಸಿದ್ದೀರಿ ಅಂತ ಹೇಳಿದ ಮೇಲೆ ನಾವು 2016ರಲ್ಲಿ ಏನು ಅವ್ರು ರದ್ದುಪಡಿಸಿದ್ದಾರೆ ಬೋರ್ಡ್ನ ಸಭೆ ತೀರ್ಮಾನದಂತೆ ನಾನು ಪ್ರತಿಯನ್ನು ನಿಮಗೆ ಲಗತ್ತಿಸಿದ್ದೇನೆ. ಅದರಲ್ಲಿ ಏನು ತೀರ್ಮಾನ ಆಗಿದೆ ಬೋರ್ಡ್ನ ಸಭೆಯಲ್ಲಿ ಯಾರು ಅರ್ಜಿದಾರರಿದ್ದಾರೆ ಅವರಿಗೆ ಅವರು ನೀಡಿರ್ತಕ್ಕಂಥ ಆ ಡಿಡಿಯನ್ನು ಪುನಃ ಹಿಂದಿರುಗಿಸಿರಿ ಅಂತೇಳಿ ತೀರ್ಮಾನ ಅದರ ಕಾಪಿ ನಿಮ್ಗೆ ಲಗತ್ತಿಸಿದೆ. ಡಿಡಿ ಏನು ಹಿಂದಿರುಗಿಸಿರಿ ಅಂತ ಹೇಳಿದರೆ ಇಲ್ಲಿಗೆ 3.5 ವರ್ಷ ಆಯಿತು, ಸುಮಾರು 2000ಕ್ಕೂ ಅಧಿಕ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಯಾರಿಗೆ ಡಿಡಿಯನ್ನು ಸಲ್ಲಿಸಿದೆ? 2000ಕ್ಕೂ ಅಧಿಕ ಬಂದದಂತ ಮಾಹಿತಿ 27 21 ಸಾರಿ ಡಿಎಲ್ ಇಲ್ಲಿವರೆಗೆ ಆ ಡಿಡಿಯನ್ನು ಹಿಂದಿರಿಸಿಲ್ಲ. ನಾವು ಈಗ ತಾನೇ ಅವ್ರು ಹೇಳಿದ ಮೇಲೆ ನಾವು ಈ 2016ರ ವೆಬ್ಸೈಟ್ ಚೆಕ್ ಮಾಡಿ ನೋಡಿದಾಗ ಡಿಡಿಯನ್ನು ಹಿಂದಿರಿಸಿರಿ ಅಂತ
ಪೂರ್ಣ ಸಭೆ ತೀರ್ಮಾನ ಆಯಿತು. ಆದರೆ ಇಲ್ಲಿಯವರೆಗೆ ಯಾರೊಬ್ಬರಿಗೂ ಡಿಡಿ ನಿಂದಿಸಿಲ್ಲ. ಮತ್ತು ಅದಾದಮೇಲೆ ಕೂಡ ನಾವೊಂದು ಅರ್ಜಿಯನ್ನು ಅವ್ರಿಗೆ ಕೊಟ್ಟಿವಿ. 2015ರಲ್ಲಿ ಏನು ಅರ್ಜಿದಾರರಿದ್ದಾರೆ ಅವನು ಪರಿಗಣಿಸಲು 2019ಕ್ಕೆ ಅಂತ ಕೇಳಿದರೆ ನಾವು ಪರಿಗಣಿಸಲು ಬರೋದಿಲ್ಲ ಅಂತೇಳಿ ಅವರು ಒಂದು ಲಗತ್ತನ್ನು ಹಚ್ಚಿಕೊಟ್ಟಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತಂದರೆ ನಕಲಿ ಫೋರ್ಜರಿ ಸೇವ್ ಮಾಡಿಬಿಟ್ಟಿದ್ದಾರೆ. ಸ್ಪೆಷಲ್ ನನ್ನ ಹೆಸರು ನೀವು ಈಗಾಗಲೇ 2016ರಲ್ಲಿ 24/2016 ನೀವು ಈ ಥರ 30 ಜನರು ಸೇರಿ ಒಂದು ಅರ್ಜಿಯನ್ನು ಕೊಟ್ಟಿರಿ. 2015ರಲ್ಲಿ ಏನು ನೇಮಕಕ್ಕೆ ಕರೆದಿದ್ರು ಅದನ್ನು ಪರಿಗಣಿಸಲು ಕೊಟ್ಟಿರಿ. ಆದರೆ ನಿಮ್ಮ ಪರಿಗಣಿಸಲಾಗೋದಿಲ್ಲ ಅಂತೇಳಿ ನಾವು ಮೌಖಿಕವಾಗಿ ನಿಮ್ಗೆ ತಿಳಿಸಿವಿ ಅಂತ ಹೇಳ್ತಾರೆ. ಅದು ರಿಸೀವ್ಡ್ ಕಾಪಿ ಕೊಟ್ಟಾರ ದಾಖಲೆ ನಿಮ್ಗೆ ಹಚ್ಚಿದ್ವಿ ಪೇಜ್ ನಂಬರ್ 5-6. ರಿಸೀವ್ಡ್ ಕಾಪಿ ಕೊಟ್ಟು ಮೌಖಿಕವಾಗಿ ತಿಳಿಸಿವಿ ಅಂತ ಹೇಳ್ತಿದ್ದಾರೆ. ಒಂದು ಸರ್ಕಾರಿ ಇಲಾಖೆಯಲ್ಲಿ ಒಂದು 30 ಜನ ಸೇರಿ ಅರ್ಜಿ ಸಹಿ ಮಾಡಿ ಕೊಟ್ಟಿದ್ರೆ ಅದಕ್ಕೆ ಲಿಖಿತ ರೂಪದಲ್ಲಿ ಕೊಡಬೇಕು. ಅದು ಬಿಟ್ಟು ಅವರು ಮೌಖಿಕವಾಗಿ ತಿಳಿಸಿವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಿಸೀವ್ಡ್ ಅಂತ ತೋರಿಸಿ ಈ ಒಂದು ಲೆಟರ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದರೆ ಒಂದು ಕಡೆ 24 ಅಂತ ತೋರಿಸ್ತಾರೆ ಅವರು ರಿಸೀವ್ಡ್ ಸೈನ್. ಇನ್ನೊಂದು ಕಡೆ ಮೊದಲನೇ ಪೇಜಲ್ಲಿ 3-6 ಅಂತ ತೋರಿಸ್ತಾರೆ. ಅದರಲ್ಲಿ ನೀವು ಅಂತ ಯಾಕೆ ಮೆನ್ಷನ್ ಮಾಡಿದ್ರೆ ನಾನು ಅರ್ಜಿ ಕೊಟ್ಟಾಗ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಕೋ ಅಂತ ಹೇಳಿದಾಗ ಕೇವಲ 3 ದಿನಗಳಲ್ಲಿ ನನಗೆ ಮರು ಉತ್ತರವನ್ನು ಕೊಟ್ಟಿದ್ದರು. ಅದರಲ್ಲಿ ನಾನು ಅರ್ಜಿದಾರನಾದಮೇಲೆ ನನ್ನ ಹೆಸರು ರವಿ, ನನ್ನ ಎಲ್ಲ ಮೂಲ ದಾಖಲಾತಿಗಳು ರವಿ, ದಾಲಸ್ ಅನ್ನೋದು ನಮ್ಮ ಸರ್ನೇಮ್. ಬೇರೆ ಕಡೆ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂತ ಉದ್ದೇಶಕ್ಕೆ ನಾವು ದಾದಾಸ್ ಅನ್ನೋದನ್ನು ಮೆನ್ಷನ್ ಮಾಡ್ತೀವಿ. ನನ್ನ ಎಲ್ಲ ದಾಖಲಾತಿಗಳು ರವಿ. ಆದರೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ, ರವಿ ದಾದಾಸ್ ಅಂತ ಮಾಡಿ ನಗರಿ ಕೋರ್ಜರಿ ಸಹಿ ಮಾಡಿದ್ರು. ನನ್ನ ಎಲ್ಲ ದಾಖಲಾತಿಗಳು ನಾನು ಸಲ್ಲಿಸಿರ್ತಕ್ಕಂಥ ಅರ್ಜಿ ಕೂಡ ರವಿ ಅಂತ, ನಾನು ಸಲ್ಲಿಸಿರ್ತಕ್ಕಂಥ ಅರ್ಜಿ ರವಿ, ನನ್ನ ಸಹಿ. ಆದರೆ ರವಿ ದಾದಾಸ್ ಅಂತೇಳಿ ಹೆಸರು ಮೆನ್ಷನ್ ಮಾಡಿ ಒಂದು 30 ಜನ ಅಂದರೆ ಒಂದು ಯಾರೋ ಒಂದು ಇಬ್ಬರು ಸೇರಿಕೊಂಡು 30 ಸೈನು ಮಾಡಿದ್ದಾರೆ. ಎಲ್ಲ ಸೈಗಳು ಕೂಡ ಒಂದೇ ಥರ ಇದೆ. ಈ ಬಗ್ಗೆ ಕೇಳಿದರೆ ಅವ್ರು ನೇರವಾಗಿ ಏನು ಹೇಳ್ತಿದ್ದಾರೆ, ನಮ್ಮನ್ನೇನು ಕೇಳಕ್ಕೆ ಬರಬೇಡಿ, ನಕಲಿ ಸಹಿ ಆಗಿದೆ, ಇದ್ರ ಬಗ್ಗೆ ನೋಡ್ರಿ ಅಂತ ನಾವು ಕೇಳಿದರೆ ನೀವು ಕೋರ್ಟ್ಗೆ ಹೋಗ್ರಿ, ಚಾಲೆಂಜ್ ಮಾಡಿರಿ, ನಮ್ಮನ್ನು ಕೇಳಬೇಡ್ರಿ. ಸೊ ಅವ್ರು ಯಾಕೆ ಮೌಖಿಕವಾಗಿ ತಿಳಿಸಿದ್ರೆ ಅಂತಲೂ ಹೇಳ್ದೇ ಇಲ್ಲ. ಎರಡೇ ಮಾತು ಅವ್ರು ಆಡ್ತಾರೆ ಕೋರ್ಟ್ಗೆ ಹೋಗಿ ಈ 30 ಜನ ಸಹಿ ಮಾಡಿದ್ದನ್ನ ಅವ್ರು ಮೌಖಿಕವಾಗಿ ಯಾಕೆ ತಿಳಿಸ್ತಿದ್ದೀರ ಅಂತ ಕೇಳಿದ್ರು ಕೂಡ ಗೊತ್ತಿರಲಿಲ್ಲ ಕೋರ್ಟ್ಗೆ ಹೋಗಿ. ಸೊ ಈ ಹಲವಾರು ಪ್ರಕರಣಗಳು ಮೊನ್ನೆ ಒಂದು 2 ವರ್ಷದ ಕೆಳಗೆ ಟೈಪಿಸ್ಟ್ ನೇಮ್ ಬೇಕು ಕರೆದು 100%ಗೆ ಏನು ಸ್ಕೋರ್ ಮಾರ್ಕ್ ಸಿಕ್ಕಿದ್ರು, ಇದ್ದಕ್ಕಿದ್ದಂಗೆ 150ಗೆ ಸ್ಕೋರ್ ಮಾರ್ಕ್ ಡಿಕ್ಲೇರ್ ಮಾಡಿ ಟೈಪಿಸ್ಟ್ಗಳನ್ನೇ ಸೇರಿ 100 ಮಾರ್ಕ್ಸ್ ಮಾಡಿ 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಮಾಡ್ತಾರೆ. ಮೊದಲು ನೋಟಿಫಿಕೇಶನ್ ಅಲ್ಲಿ 50 ಮಾರ್ಕ್ಸ್ ಪ್ರಾಕ್ಟಿಕಲ್, 50 ಮಾರ್ಕ್ಸ್ ಥಿಯರಿ, ಆಮೇಲೆ ಚೇಂಜ್ ಮಾಡಿ 150 ಮಾಡ್ತಾರೆ. 150 ಮಾಡಿದ ಮೇಲೆ ಥಿಯರಿಯಲ್ಲಿ ಯಾರು 100% ಅಲ್ಲಿ ಬರ್ತಾರಲ್ಲ ಅವ್ರನ್ನ ನೇಮಕ ಮಾಡ್ಕೊತಾರೆ ಟೈಪಿಸ್ಟಲ್ಲಿ. ಸೊ ಯಾರು ಅಡ್ಜಸ್ಟ್ಮೆಂಟಲ್ ಆಗಿ ಅದೇನು ಒಳ ಒಪ್ಪಂದ ಮಾಡ್ಕೊತಾರೋ ಏನು ಗೊತ್ತಿಲ್ಲ. ಸೊ ಈ ಬಗ್ಗೆ ಈಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ ಟೈಪಿಸ್ಟಲ್ಲಿ ಯಾರು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಬರಲಾರ್ದವ್ರು ಕೂಡ ಟೈಪಿಸ್ಟಾಗಿ ಹಾಕಿ. ಸೊ ಈ ಕೋರ್ಟ್ಗೆ ಒಂದು ತೀರ್ಮಾನ ಆಗಿದೆ, ಯಾರಿಗೆ ನೇಮಕಾತಿ ಕೊಟ್ಟಾರೋ ಅವ್ರು ರದ್ದುಪಡಿಸ್ತಾರೆ ನೇಮಕಾತಿ. 2 ವರ್ಷಕ್ಕೆ ಕೆಲಸ ಮಾಡಿದ್ರು ಕೂಡ ಅವ್ರು ನೇಮಕಾತಿ ರದ್ದುಪಡಿಸಿ ಯಾರು ಪ್ರಾಕ್ಟಿಕಲಲ್ಲಿ ಸರಿಯಾಗಿ ಮಾಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಸ್ಕೋರ್ ಯಾರು ಚೆನ್ನಾಗಿದೆ ಅವ್ರು ನೇಮಕಾತಿ ಕೊಡೋದಂತ ಕೋರ್ಟ್ ಕೂಡ ಆದೇಶ ಮಾಡಿದೆ. ಸೊ ಎಲ್ಲ ನೇಮಕಾತಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೇ ಥರ ನಡೀತಾ ಇದೆ. ಒಂದು ರೀತಿಯಲ್ಲಿ ಅಕ್ರಮ ಮತ್ತು ಏನು ಡಿಡಿ ನಿಂದಿಸಬೇಕಂತ ಹೇಳಿದರೆ ಅದನ್ನು ಲೂಟಿ ಮಾಡೋ ಉದ್ದೇಶದಿಂದ ಕೃಷಿ ಆಡಳಿತ ಮಂಡಳಿ ಇಲ್ಲಿಯವರೆಗೆ ಯಾರಿಗೂ ಹಣವನ್ನು ನಿಂದಿಸಿದೆ. ಮತ್ತು ವೈಯಕ್ತಿಕವಾಗಿ ನಾನು ಯಾವಾಗ ಅರ್ಜಿ ಕೊಟ್ಟಿದ್ದೀನಿ ನನ್ನ ಹೆಸರನ್ನು ಸೇರಿಸಿ ರವಿದಾಸ್ ಅಂತ ಸೇರಿಸಿ ನಕಲಿ ಪೋರ್ಜರ್ ಸಹಿ ಮಾಡಿದ್ದೆ. ಅಲ್ಲಿರ್ತಕ್ಕಂಥ 30 ಜನರಲ್ಲಿ ಒಂದು 3-4 ಜನ ಪ್ರಶ್ನೆ ಮಾಡಿದರೆ ಆ ಸಹಿ ನಮ್ಮದಲ್ಲ, ನಾವು ಕೂಡ ಮಾಡಿಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೃಷಿ ಆಡಳಿತ ಮಂಡಳಿ ಆ ಸಹಿ ಯಾರು ಮಾಡಿದರು, ಅವ್ರ ಅರ್ಜಿ ಯಾರು ಕೊಟ್ಟಿದ್ದಾರೆ, ಅವ್ರು ಯಾರಿಗೆ ಮೌಖಿಕವಾಗಿ ತಿಳಿಸಿದ್ದಾರೆ ಎನ್ನುವುದರ ಬಗ್ಗೆ ಸ್ಪಷ್ಟನೆ ನೀಡದೆ ಹೋದರೆ ಕೃಷಿ ಆಡಳಿತ ಮಂಡಳದ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಾಗ್ತದೆ ಅಂತ ನಾವು ಈ ಮೂಲಕ ಎಚ್ಚರಿಸ್ತೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರುಗಳಾದ ಕರೀಮುಲ್ಲಾ, ನೂರ್ ಪಾಷಾ ಉಪಸ್ಥಿತರಿದ್ದರು.
ಸಿದ್ದನೂರು ನಗರದ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜಿಸಲಾಗಿರುವ ರಾಯಚೂರು ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ ಉದ್ಘಾಟಿಸಿದರು. ಜಿಲ್ಲೆಯ ಪ್ರಮುಖ ಕಥೆಗಾರರು ಲೇಖಕರು ಸೇರಿದಂತೆ ಹಲವು ಸಾಹಿತಿಗಳ ಕಥಾ ಸಂಕಲನ, ಕವನ ಸಂಕಲನ, ಕಾದಂಬರಿ ಸೇರಿದಂತೆ ಹಲವು ಸಾಹಿತ್ಯಿಕ ಪುಸ್ತಕಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಹಂಪನಗೌಡ ಮಾದರ್ಲಿ, ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮಗೌಡ ಬೆಳಕುರಿಗಿ, ಕೆಪಿಸಿಸಿ ಕಾರ್ಯದರ್ಶಿ ಕೆ ಕರಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರೇಗೌಡ, ವಿರೂಪಾಪುರ ಬಸವರಾಜ್ ಹಿರೇಗೌಡ, ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ತಾಲೂಕು ಅಧ್ಯಕ್ಷ ಸರಸ್ವತಿ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಸಿಂಧನೂರಿನಲ್ಲಿ ಜಿಲ್ಲಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಕನ್ನಡ ಸ್ಥಿತಿಗತಿಗೆ ರಾಜಕಾರಣಿಗಳೇ ಕಾರಣ. ಡಾಕ್ಟರ್ ಅಮರೇಶ್ ನುಗಡೋಣಿ. ಸಮ್ಮೇಳನ ಅಧ್ಯಕ್ಷ ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ ಭವ್ಯ ಮೆರವಣಿಗೆ, ಕಲಾ ತಂಡಗಳ ಆಕರ್ಷಕ ಮೆರವಣಿಗೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಲ್ಲಿ ಹೆಚ್ಚಿದ ನೀರು, ಚಿಂಚೋಡಿಯಲ್ಲಿ 3 ಜನ, 89 ಕುರಿಗಳ ರಕ್ಷಣೆ. ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ಬ್ಯಾಂಕ್ ನೌಕರರಿಂದ ಪ್ರತಿಭಟನೆ, ಗ್ರಾಹಕರ ಪರದಾಟ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಅಕ್ರಮ, ಡಿ ಗ್ರೂಪ್ ನೌಕರರ ನೇಮಕಾತಿ ಅರ್ಜಿ ಕರೆದು ರದ್ದು, ರವಿ ದಾದಾಸ್ ಆರೋಪ. ಸಿಂಧನೂರು ಸಮ್ಮೇಳನ ಪುಸ್ತಕ ಮಳಿಗೆಗಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ ಚಾಲನೆ. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಇಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ಟಿಪಿ ಕಿಡ್ಸ್ ಸ್ಟೋರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಆ್ಯಂಡ್ ದೀಪಾವಳಿ 25% ಬಂಪರ್ ಆಫರ್. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸುವಪೇಟ್, ರಾಯಚೂರು. ಅಕ್ಷರ ನವರಾತ್ರಿ ಹಾಗೂ ದೀಪಾವಳಿಯು ಜನತೆಗೆ ಶಾಂತಿ, ನೆಮ್ಮದಿ, ಸುಖಗಳನ್ನು ನೀಡಲಿ. ಎಲ್ಲರೂ ಸುಖ ಸಂತೋಷ ಜೀವನ ನಡೆಸುವಂತೆ ದುರ್ಗಾದೇವಿ ಕರುಣಿಸಲಿ. India's next gen preschool, making learning fun.